ಹಂಗೆ ಇಟ್ಕೊಂಬೇಕ. ಆತ್ಮೀಯ ರೈತ ಬಂಧವರೇ ನಮಸ್ಕಾರ. ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಹೊಳಲು ಮಂಡ್ಯ ತಾಲೂಕು ಹೊಳಲು ಗ್ರಾಮ ಮಂಡ್ಯ ಇದು ಹೋಬಳಿ ದುದ್ದ ಹೋಬಳಿ ಹೊಳಲು ಗ್ರಾಮದಲ್ಲಿ. ನಿಮ್ಮ ಹೆಸರು? ಅಶ್ವಥ್ ಅವರ. ಶುಂಠಿ ಫ್ಲಾಟ್ ಅಲ್ಲಿ ಇದ್ದೀನಿ, ಹಳೆ ವಿಡಿಯೋಗಳು ಹಾಕಿದೀನಿ ಅನ್ಸುತ್ತೆ. ಅಶ್ವಥ್ ಅವರೇ ಹೇಳಿ, ನಮ್ಮ ಪರಿಚಯ ಹೇಗಾಯ್ತು? ಇವತ್ತ ನಮ್ಮ ಉಮೇಶ್ ಸರ್ ಜೊತೆ ಬಂದಿದ್ದೀನಿ. ಸೊ ಇಷ್ಟು ದಿವಸ ಪರಿಚಯ ಮಾಡಿಕೊಟ್ಟಿಲ್ಲ ನಮ್ಮ ಟೀಮ್ ಮ್ಯಾನೇಜರ್, ನಮಗೆ ಸೀನಿಯರ್ ಉಮೇಶ್ ಸರ್ ಅಂತ ನೋಡ್ಕೊಳ್ಳಿ. ನಾವು ಅಶ್ವಥ್ ಅಂದ್ಬಿಟ್ಟು ಸರ್, ನಮಗೆ ಇವರು ಸಾಹೇಬರು ಮಲ್ಲಕಟ್ಟೆಯಲ್ಲಿ ಹಾಕಿದ್ರಿಂದ ನಮಗೆ ಅವರ ಕಡೆಯಿಂದ ಸ್ನೇಹಿತರಾದರು. ನಮ್ಮದು ಬೇಸಿಗೆನಲ್ಲಿ ತುಂಬ ಶುಂಠಿ ಎಲ್ಲ ಕೆಂಪು, ಸ್ವಲ್ಪ ಇಳುವ ಏನು ಬಂದಿರಲಿಲ್ಲ, ಏನೂ ಇಲ್ಲ, ಎಲ್ಲ ಥರದ ಶುಂಠಿ ಹೋಗುತ್ತೆ ಅಂದ್ಬಿಟ್ಟು ಮರ್ತ್ಬಿಟ್ಟಿದ್ದೆ. ಆಮೇಲೆ ಇವರು ಬಂದು ಕಾಲ ಹಾಕಿದ್ರು, ಅವ್ರ ಕಾಲ ಹಾಕೋದ್ ಗುಣ ಚೆನ್ನಾಗಿತ್ತು ನನಗೆ. ಅವರು ಹಾಕದಂತ ಕೊಟ್ಟಂತ ಮೆಡಿಷನ್ಗಳೆಲ್ಲನೂ ಅವ್ರು ಏನೇನು ಕೊಡ್ತಾರೆ ಪ್ರತಿಯೊಂದು ಕಂಟಿನ್ಯೂ ಮಾಡಿದೆ. ಇವತ್ತು ನನಗೆ ಸಮೃದ್ಧಿಯಾಗಿ ಶುಂಠಿ ತುಂಬಾ ಚೆನ್ನಾಗಿ ಬಂದು ಈ ಭೂಮಿನಲ್ಲಿ ಬೆಳಿತೀಯಾ ಅಂತ ಎಲ್ಲ ಅಂತಿದ್ರು. ಬೆಳೆದಿ ನಾನು ತೋರಿಸ್ದೆ ಸರ್, ನನಗೆ ತುಂಬಾ ಸಂತೋಷ ಆಯ್ತು. ಧನೇಶ್ ಅಂದ್ಬಿಟ್ಟು ತಿಪ್ಟೂರ್ ಅವರು ಸ್ನೇಹಿತರು, ತುಂಬಾ ಅವ್ರಿಗೆ ನಮ್ಮಿಂದ ಕೃತಜ್ಞತೆ ಸಲ್ಲಿಸಿ. ಕೈಯೆಲ್ಲ ಮುಗಿಬೇಡಿ, ನಂಗೆ ಕರ್ತವ್ಯ ನಾನು ಮಾಡಿದ್ದೀನಿ, ಕರ್ತವ್ಯ ಹೇಳ್ಬೇಕು ಸರ್. ಯಾಕೆಂದ್ರೆ ಅವರಿಂದ ನಮ್ಗೆ ಈ ಬೆಳೆ ಚೆನ್ನಾಗಿ ಉಳ್ಕೊಂಡಿದೆ. ಎಲ್ಲ ಬಂದು ನೋಡ್ತಾರೆ, ನೋಡೋರ್ ಕಣ್ಣಿಗೆ ಉಳ್ಕೊಂಡಿದ್ದೀರಲ್ಲ. ಹೇಗಿತ್ತು ಶುಂಠಿ ನಿಮ್ದು ನಾನು ಬಂದಾಗ? ಸರ್ ತುಂಬಾ ಹಳೆ ವಿಡಿಯೋದಲ್ಲೆಲ್ಲ ಫೋಟೋದೆಲ್ಲ ಮಡಗಿದ್ದೀನಿ, ಎಲ್ಲ ಎರಡೆಲ್ಲ ಒಂದ್ ಮೂರು ತೋರಿಸಿ, ಫೋಟೋ ತೋರಿಸಿ. ಒಂದ್ ಕಡ್ಡಿ ಎಲ್ಲ ಇದ್ದುದ್ದು, ಅದರಿಂದ ನಾನು ಮೂವತ್ತೆಂಟು ಕಡ್ಡಿ ಇದೆ. ಹೌದು ಸರ್, 40 ಗಂಟೆ ರೀಚ್ ಆಗಿದೆ. ಅದು ಯಾವ ತರ ಅಂತಂದ್ರೆ ಎಷ್ಟನೇ ತಾರೀಕು ನೋಡ್ಕೊಳ್ಳಿ ಸರ್, ಹಂಗೆ ಏಪ್ರಿಲ್ ಅಲ್ಲಿ ಕಾಲಿಟ್ಟಿದ್ದು ನಾನು. ತೆಗೀರಿ, ನನಗೆ ಫಸ್ಟ್ ಕೊಟ್ಟಿದ್ದು ಕಳಿಸಿದ್ದು ಏಪ್ರಿಲ್ ಅಲ್ಲ. ಈ ಥರ ಸರ್ ನೋಡಿ, ಏಪ್ರಿಲ್ ಅಲ್ಲಿ ಇದ್ದಿದ್ದು. ಒಂಚೂರು ಬ್ರೈಟ್ನೆಸ್ ಆನ್ ಮಾಡಿ ಸರ್, ಫುಲ್ ಇಡಿ. ಜಸ್ಟ್ ಒಂದು ಕಡ್ಡಿ ಬಂದಿದೆ. ಸೊ ಎರಡು ಅವರೇ ಕಣ್ಣೆದುರಿಗೆ ಕಾಣಿಸ್ತಾ ಇತ್ತು, ಇಷ್ಟಿಷ್ಟಿತ್ತು. ಇನ್ನು ಬ್ಯಾಕ್ ಫೈ ಫೋಟೋ ಕಳಿಸಿ ಸಾ, ಇಲ್ಲಿ ಇನ್ನೂ ಹಳೇದೊಂದಿದೆ ತಡ್ರಿ. ಕೆಳಗಡೆಗೆ ಬನ್ನಿ, ಕೆಳಗೆ ಬನ್ನಿ, ಕೆಳಗೆ ಬನ್ನಿ ಸರ್. ನೋಡಿ ವೆಡ್ನೆಸ್ಡೇ ಸರ್, ಅದು ಬ್ಯಾಕ್ ಬನ್ನಿ, ಬ್ಯಾಕ್ ಬನ್ನಿ ಸರ್, ಹಿಂದಕ್ಕೆ ಬನ್ನಿ. ಇಲ್ಲಿ ನೋಡ್ಕೊಡಿ, 22 ಮೇ 21 ಮೇ ಹಿಂದಕ್ಕೆ ಬನ್ನಿ ಸರ್, ಇನ್ನೂ ಹಿಂದಕ್ಕೆ ಬನ್ನಿ. ಇನ್ನು ಕೆಳಗೆ ಡೌನ್ ಬನ್ನಿ ಸರ್. ಹಾಂ, ಸಂಡೇ ಮೇ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮೇಕ್ ಬನ್ನಿ ಸರ್, ಹಾಗೆ ಅವ್ರದ್ದು ಶುಂಠಿ ಮೊದಲನೇ ಸ್ಪ್ರೇ ಕೊಟ್ಟಮೇಲೆ ಆಗಿರೋದು ಬದಲಾವಣೆಗಳು ಇಲ್ಲಿ ಚೇಂಜಸ್ ಆಯ್ತು. ಹಾಂ, ಅದಾದ್ಮೇಲೆ ನೋಡಿ ನಮ್ಮ ಬಂಪರ್ದು ಪಾಪ ಫೋಟೋ ಇಕ್ಕೊಂಡವ್ರೆ, ನನ್ನ ಚೀಟಿ ಬರ್ಕೊಟ್ಟು ಹೋಗಿರೋದು ಐತೆ ನೋಡಿ. ಅದು ಆಗಿತ್ತು, ಅದು ಎಲ್ಲ ಹೋಯ್ತು. ಇದು ಹೋಯ್ತಾ? ಎಲ್ರಿ ಎತ್ತಿ ಸರ್. ಹೋಯ್ತು ಸರ್ ಅದು. ಪಾಪ ಅವಾಗ ಬಂದಿದ್ದು ನಾನು. ಎಷ್ಟನೇ ತಾರೀಕು? 1 ಸಾಟರ್ಡೇ ಜೂನ್ 1 ವೆಡ್ನೆಸ್ಡೇ 5 ಜೂನ್ ಬದಲಾವಣೆ ಆಗ್ಲಕ್ಕೆ ಸ್ಟಾರ್ಟ್ ಆಗಿ ಶುಂಠಿ 8 ದಿನಕ್ಕೆಲ್ಲ ಸ್ವಲ್ಪ ಚೇಂಜಸ್ ಆಗ್ತೈತೆ ನೋಡಿ. ಇಲ್ಲ ಅಲ್ಲಿ ಮಂಡೇ ಜೂನ್ 10 ಗಿಡ ಫುಲ್ ಚೇಂಜಸ್ ಆಗೈತೆ ಇಲ್ಲಿ. ಮತ್ತೆ ಹಂಗೆ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ 15 ಜೂನ್ 20 ಜೂನ್ ಇಲ್ಲೆಲ್ಲ ಕುಚ್ಕೊಂಡು ಮನೆ ಬಂದಂಗೆ. ನಾನು ಹೇಳಿರೋದು ಬಿಟ್ಟು ಬೇರೆ ಏನಾದರೂ ಕೊಟ್ಟಿದ್ದೀರಾ ಸರ್? ಮಾಡಲ್ಲ. ಎಷ್ಟನೇ ತಾರೀಕು ಸರ್ ಅದು? 3 ಜುಲೈಗೆ ಲಾಸ್ಟ್ ಫೋಟೋ. ಇನ್ನೂ ಐತೆ ಸರ್, ತೆಗೀರಿ ಸರ್. ಈಗ ಕಳ್ಸಿರೋದು ನನಗೆ 11 ಜುಲೈ. ಬನ್ನಿ ಇತ್ತ ಬನ್ನಿ ನೋಡಿ. ಇದು ಫೋಟೋ ನಂಗೆ ವಾಟ್ಸಪ್ ಮಾಡಿದ್ದಾರೆ, ಬಟ್ ಅವ್ರ ಮೊಬೈಲಲ್ಲೇ ತೆಗಿಸ್ತಿದ್ದೀನಿ ಅದೇ ನೋಡಿ. ಈಗ ಮೊನ್ನೆ ಕಳ್ಸಿರೋದು ಐತೆ. ಇವತ್ತೆಷ್ಟು? 28 ಸಂಡೇ, ಭಾನುವಾರ ಕಳ್ಸಿರೋದು. ನೋಡಿ ಹಂಗೈತೆ. ಸೊ ಫೋಟೋನೂ ಇಲ್ಲೇ ಇದೆ, ಫ್ಲಾಟು ಇಲ್ಲೇ ಇದೆ, ರೈತರು ಇಲ್ಲೇ ಇದ್ದಾರೆ. ಹೇಳಿ ಅಶ್ವಥ್ ಅವರೇ, ಸಮಾಧಾನ? ತುಂಬಾ ಸಮಾಧಾನ. ಬನ್ನಿ ನೋಡ್ಕೊಂಬರೋಣ. ಮರಿಗಳೆಲ್ಲ ಎಷ್ಟು ಬಂದಿದೆ ಸರ್? ಮ್ಯಾಗ್ದು ನೋಡಿ, ಇಲ್ಲೇನೆ ನಾನು ಇದು ಒಂದು ಗಿಡ ಲೆಕ್ಕ ಹಾಕಿದೆ. ಮಲಕ ಇಲ್ಲಿ ಗದ್ದೆಯವರು ಅಂತಾರೆ ಅಣ್ಣ, ಇದು ಒಂದೇ ಒಂದು ಗಿಡ ನೋಡಿದೆ, ಇಷ್ಟೊಂದು ಗಿಡ ಬಂದದಲ್ಲ ಅಣ್ಣ, ಹೆಂಗಣ ಅಂತಂದ್ರು. ಅವ್ರು ಕೊಡೋಂತ ನೀವು ಸ್ಟಾರ್ಟಿಂಗ್ ಇಂದಲೇ ಇದ್ದಿದ್ರೆ ಇದೆಲ್ಲ ನೀವು ಒಳಗಡೆ ಓಡಾಡಕ್ ಆಗ್ತಿರ್ಲಿಲ್ಲ. ಎಷ್ಟು ಆನಿಕಷ್ಟೇ ಸರ್, ಗುಣಿ ಗೊಬ್ಬರದಲ್ಲ ಐತೆ ನೋಡ್ರಿ, ತೋರಿಸ್ತೀನಿ. ಅದ್ ನೋಡ್ಬೇಕು ಇನ್ನು ಶುಂಠಿ, ಅದು ಹೋಗ್ತಿ ಶುಂಠಿ. ಎಣಿಸಿ ಸರ್ ಎಷ್ಟಿದೆ ನೋಡೋಣ.
ನೋಡಿ ಆತ್ಮೀಯ ರೈತ ಬಂದವ್ರೆ, ರೈತರು ಇಲ್ಲೇ ಇದಾರೆ, ನಿಮ್ ನಂಬರ್ ಹೇಳ್ರಿ. 9901672559 ಒಳಲು ಗ್ರಾಮದ ಅಶ್ವತ್ ಅಂತ ಸರ್. ಇನ್ನೊಂದ್ಸತಿ ಹೇಳಿ ನಂಬರ್. 9901672559. ಬಿತ್ತನೆ ಶುಂಠಿಗೆ ಇಲ್ಲಿ ಮಂಡ್ಯ ಭಾಗದಲ್ಲಿ ಚೆನ್ನಾಗಿದೆ ನೋಡಿ, ಎಲ್ಲೂ ರೋಗ ಇಲ್ಲ. ಹಾ ಸರ್, ಲೆಕ್ಕ ಹಾಕಿ ಮನಿ ಮನಿ ಬಿದ್ದಿದ್ದೀರಾ? ಒಂಚೂರು ಬಗ್ಸಿ ಕಾಣಿಸಲ್ಲ ತಡ್ರಿ ಸರ್. ಎಲ್ಲ ಬಟ್ಟೆ ಏನಂತ ಸರ್? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಅದು ಬೇರೆ ಬಡ್ಡೆ ಸರ್. 32 31 ಸರ್, ಅದು ಬೇರೆ ಬಡ್ಡೆ, ಅದು ಅದು ದೊಡ್ಡ ಗಿಡ ಬೇರೆ ಬಡ್ಡೆ. 31 ಇದೆ, ಇನ್ನು ಬರ್ತಾ ಇದೆ, ಮರಿಗಳು ಬರ್ತಾ ಇದೆ, ಇನ್ನು ಹೂ ಬಂದಿಲ್ಲ. ಮಣ್ಣು ಕೊಡೋದ್ ಗೊತ್ತಾಗಿಲ್ಲ ನೋಡಿ. ಅಲ್ಲಿ ಶುಂಠಿ ಕಾಣಿಸ್ತಿದೆಯಲ್ಲ ಅಶ್ವತ್ ಅವ್ರೆ, ಇದು ಕಾಣಬಾರ್ದು. ಇದು ಕಾಣಬಾರ್ದ ಶುಂಠಿ? ಪೂರ್ತಿ ಮುಚ್ಕೋಬೇಕು ಅದ್ ಮಣ್ಣು. ಬಂದ್ಬಿಟ್ರೆ ಇನ್ನು ಹೊಡೆದ ತಾಣುತ್ತೆ, ಗಿಡ ದಪ್ಪ ಬರ್ತಾವ. 32 ಟಾನಿಕ್ಗಳು ನಾವ್ ಹೇಳಿರೋ ಮಾತ್ರ ಕೊಟ್ಟಿದ್ದೀರಾ? ನೀವ್ ಹೇಳದಲ್ದೇನೆ ನಾವ್ ಯಾವ್ದನ್ನು ಪ್ರಯೋಗ ಬೇರೆ ಮಾಡಿಲ್ಲ ಸರ್. ಬನ್ನಿ ಮುಂದೆ ನೋಡೋಣ. ಇದು ತುಂಬ ಕೆಲವೊಂದು ಕಡೆ ತುಂಬಾ ವೀಕ್ ಇದ್ದಿದ್ದು ಇವತ್ತು ಒಂದ್ ಮಟ್ಟಕ್ಕೆ ಆಗೈತೆ. ಬನ್ನಿ ಮುಂದೆ ಬನ್ನಿ ಮಾತಾಡ್ ಬನ್ನಿ. ಇವತ್ ನೀವ್ ಮಾತಾಡೋದ್ ಇಷ್ಟಿಸ್ ಬರಿ, ನಾನ್ ಮಾತಾಡ್ತಿದ್ದೆ. ಇವತ್ ನೀವ್ ಮಾತಾಡ್ಲಿ, ಇಟ್ಕೊಳ್ಳಿ ಸರ್. ಹಾಗೆ ಹೇಳಿ. ಇಲ್ಲ ಸರ್, ನನಗೆ ಫಸ್ಟ್ ಬಂದಾಗ ಕೆಲವು ಎಲ್ಲ 1 ಇಂಚು 2 ಇಂಚು ಕೆಂಪು ಗರಿ ಇದ್ದದ್ದು ಬೇಸಿಗೆನಲ್ಲಿ ಎಲ್ಲ ಶುಂಠಿ ಹೋಗ್ಬಿಟ್ಟಿತ್ತು. ಈಗ ನೀವು ಕೊಟ್ಟಂತ ಮೆಡಿಸನ್ ಪ್ರತಿ ಒಂದು ನೀವೇನ್ ಕೊಟ್ಟಿದ್ದೀರಿ, ನಾನು ಅಪ್ ಟು ಲೋಡ್ ಮಾಡಿ ನಿಮ್ಗೆ ಫೋಟೋ ಕಳಿಸಿದೀನಿ, ಎಲ್ಲಾನು ಕೊಟ್ಟಿದ್ದೀನಿ. ಅದೇ ತರನೇ ಹೇಗನ್ನಿಸ್ತ ಔಷಧಿಗಳ? ಔಷಧಿಗಳ ತುಂಬಾ ಚೆನ್ನಾಗಿದೆ ಸರ್. ಸುಮ್ನೆ ನಾವು ಬೇರೊಂದು ಇನ್ನೊಂದು ಮಾತಾಡೋದಲ್ಲ, ಅದು ತುಂಬಾ ಚೆನ್ನಾಗಿರೋದ್ರಿಂದ ನನ್ನ ಗಿಡದಲ್ಲಿ ಇಲ್ಲಿ ಬೆಳೀತದ ಅನ್ನೋ ಮಟ್ಟದಲ್ಲಿ ಇದ್ದದ್ದು ಗಿಡ ಸರ್. ನೋಡಿರಿ ಮುಂದೆ ಹೇಳ್ಕೋಬೇಕಾರೆ ಸರ್. ಆಲ್ರೆಡಿ ಅವ್ರೇ ಹೇಳ್ತಿದಾರಲ್ಲ ಸರ್, 4-5 ಜನ ಕೇಳ್ಕೊಂಡೋದ್ರು ಅಂತ. ಇವೆಲ್ಲ ಹುಟ್ಟಿರ್ಲಿಲ್ಲ ಸರ್, ಇದು ಹುಟ್ಟಿರ್ಲಿಲ್ಲ. ಇದು ನೀವು ಮೆಡಿಸನ್ ಟಾನಿಕ್ ಕೊಟ್ಟ ಮೇಲೆ ಇವೆಲ್ಲ ಹುಟ್ಟದ್ದು ನೋಡಿ. ಇದು ಹುಟ್ಟಿರ್ಲಿಲ್ಲ ಅಂತ ಗೆಡ್ಡೆ ಒಂದು ಹುಟ್ಟಿರ್ಲಿಲ್ಲ. 1, 2, 3 ನೋಡಿ ಈಗ ಬರ್ತಾ ಇದೆ ಮರಿ. 4, 5 ಮುಚ್ಚ ಮರ ಏನಿಲ್ಲ ಇರೋದು ಹೇಳ್ಬೇಕು. 5, 6, 7, 8, 9, 10, 11 ಮಣ್ಣು ಸರಿಯಾ ಇಲ್ಲ ಅಷ್ಟೊತ್ತ ಅವ್ರೆ. ಇಲ್ಲ ಕೊಡ್ತೀನಿ ಬಿಡಿ ಸರ್, ಪುಡಿ ಮಣ್ಣು ಕೊಡಬೇಕು ನೋಡಿಕೆ. ಇಲ್ಲೆಲ್ಲ ಶುಂಠಿನೇ ಇರಲಿಲ್ಲ, ನಾನು ಬಂದಾಗ ಸಹ ಪೂರ್ತಿ ಸುಟ್ಟೋಗಿತ್ತಿದ್ದು. ಲೇಟ್ ಆಗಿ ಬಂದಿರೋದು ಸರ್, ಇದೇನು ಹೊಡ್ಕೊಳತ್ತೆ ಇನ್ನು ಟೈಮ್ ಐತೆ. ಒಂದ್ ಕಡೆ ಬಂದಿದ್ದು ಹೊಸ ಕಡ್ಡಿವಲ್ಲ, ಹೊಸ ಕಡ್ಡಿ ಕೊಟ್ಟ ಮೇಲೆ ಬಂದದ್ದು ಪೂರ್ತಿ. ನಾ ಅವ್ರ ಹೊಲೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದು ಸರ್. ಇಲ್ಲಿ ನೋಡಿ ಎಷ್ಟು ಮರಿ ಐತಿ ಇದ್ರಲ್ಲಿ ನೋಡಿ. ಇದು ಮೊದ್ಲು ಹುಟ್ಟಿದ್ದು ಸರ್, ಕಡ್ಡಿಗಳು ನೋಡಿ. ಆಕ್ಚುಲಿ ಸ್ಟಾರ್ಟಿಂಗೇ ಸಿಕ್ಕಿದ್ರೆ ಸರ್, ನಂಗೆ ನೇರವಾಗಿ ಹೇಳ್ತೀನಿ ಕೇಳಿ, ಸ್ಟಾರ್ಟಿಂಗೇ ಸಿಕ್ಕಿದ್ರಿ ನೀವು ಒಳಗಡೆ ಓಡಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ಸದ್ಯಕ್ಕೆ ಸರ್ ನನಗೆ ಇಷ್ಟು ಬರ್ತದೆ ಅಂತ ನನಗೆ ಗೊತ್ತಿಲ್ವಲ್ಲ. ನೋಡ್ರಿ ಮುಂದೆ ನೋಡ್ರಿ, ನನಗೆ ಇಷ್ಟು ಬರ್ತದೆ ಅಂತ ಗೊತ್ತಿಲ್ವಲ್ಲ. ಬಂಪರ್ ಎಲ್ಲ ಕೊಟ್ಟಿದೆ ಸರ್. ಯುಮಿಕ್ ಬಂಪರ್ ಸ್ಟಾಕ್ ಇದೆ ಏನ್ರಿ ನಿನ್ ಮನೆಯಲ್ಲಿ? ಯಾವ್ದು ಸ್ಟಾಕ್ ಇದೆ ಔಷಧಿ ನಂಗೆ ಕೊಟ್ಟಿದ್ರಲ್ಲಿ? ಪೊಟಾಶ್ ಇರಬೇಕು. ಆತ್ಮೀಯ ರೈತ ಬಂದವ್ರೆ, ಇನ್ನೊಂದು ಮಾಹಿತಿ ಈ ವಿಡಿಯೋದಲ್ಲಿ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಸ್ಟೇಜ್ ಅಲ್ಲಿ ದಯವಿಟ್ಟು ಎಲ್ಲ ಪೊಟಾಶ್ ಕೊಡಿ. ನಿಮಗೆ ಇಳುವರಿ ರೈಸ್ ಆಗ್ಬೇಕು, ಮರಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಮತ್ತೆ ಹೂ ಬರ್ತಿದ್ರು ಅಷ್ಟೇ ಹೂಗಳು ಜಾಸ್ತಿ ಆಗ್ಬೇಕು, ಶುಂಠಿ ಶೈನಿಂಗ್ ಬರಬೇಕು, ಶುಂಠಿ ದಪ್ಪ ಬರ್ಬೇಕಂದ್ರೆ ನಮ್ದು ಅಕ್ಷಯ ಪೊಟಾಶ್ ಕೊಡಿ. ಈಗೇನು ನಿಮ್ ಶುಂಠಿ ಇಳುವರಿ ತಗೊಂತಿದ್ದೆ ಅದರಲ್ಲಿ ಕನಿಷ್ಠ ಅಂತಂದ್ರೆ 20-30% ವರೆಗೂ ತೂಕ ಮತ್ತೆ ಗೆಡ್ಡೆ ಇಳುವರಿ ರೈಸ್ ಆಗುತ್ತೆ.
ಸೊ 2 ಕೋಟೆ ಕೊಡಿ, 15 ಡೇಸ್ ಗ್ಯಾಪು. ಇದು ಇವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಹೇಳಿಲ್ಲ ಸರ್, ನಂಗಿದು ಈ ಕಡೆ ಇತ್ತಲ್ಲ ಇದು ಬೆಂಕಿ ರೋಗ, ಅಲ್ಲಿಗೆ ಕಂಟ್ರೋಲ್ ಮಾಡಿಸ್ಬಿಟ್ಟಿದ್ದೆ, ಇಲ್ಲ ಅಂದ್ರೆ ಇಷ್ಟೊಂದು ಬತ್ತಿರ್ಲಿಲ್ಲ. ಅವತ್ತೆ ಇಮಿಡಿಯೇಟ್ ಆಗಿ ಇವರು ಗದ್ದೆ ಕಡೆ ಬಂದೆ ಅಲ್ಲ ಅನ್ಸುತ್ತೆ, ಇಮಿಡಿಯೇಟ್ ಆಗಿ ಫೋಟೋ ಕಳಿಸಿದ್ರು. ಅದು ಎಲೆಚುಕ್ಕೆ ರೋಗ ಮೀರಿ ಬೆಂಕಿ ರೋಗ ಆಗಿರೋದು. ಅಲ್ಲಲ್ಲಿಗೆ ಸ್ಟಾಪ್ ಆಗೈತೆ, ಮುಂದುವರೆದಿಲ್ಲ. ಇಲ್ಲ ಅಂದಿದ್ರೆ ನೋಡಿ, ಇದ್ರಲ್ಲಿ ಆಗಿದ್ದು ಪಕ್ಕಕ್ಕೆ ಹೋಗ್ಬೇಕಾಯ್ತು. ಹಂಗೆ ಹೋಗಣ, ಫುಲ್ ತ್ಯಾವ ಚಪ್ಪಲೆಲ್ಲ ಫುಲ್ ಮುಚ್ಕೊಂಡು ನೋಡಿ ಈ ಕಡೆ ಪೂರ್ತಿ. ಇಲ್ಲಿವರೆಗೂ ಅವ್ರ ರೈತರೇ ಹೇಳ್ತಿದ್ದಾರೆ ಅವ್ರಿಗೆ ಸರ್ಟಿಫಿಕೇಶನ್ ಆಗಿದೆ. ಇಲ್ಲ ಸರ್, ಸುಮ್ಮನೆ ನಾವು ಭೂಮಿ ಮೇಲೆ ನಿಂತಿದ್ದೀವಿ, ಅದು ಅವ್ರ ಬಗ್ಗೆ ಅನ್ಯಾಯನೂ ನಾವು ಮಾತಾಡಬಾರ್ದು. ಒಳ್ಳೆ ಇಳುವರಿ ಒಳ್ಳೆ ಗಿಡ ಕೊಟ್ರು ಸರ್ ನನಗೆ. ಅದೇ ಈಗ ಒಂದ್ಸತಿ ಪೊಟಾಷ್ ಮತ್ತೆ ಇಮಿಗ್ರಿಂಗ್ ಕೊಡ್ಬೇಕು ಸರ್, ಇದಕ್ಕೆ ಇನ್ನೂ 2 ಕೋಟ. ಇನ್ನು ಹಳೆದಕ್ಕೆಲ್ಲ ಪೊಟಾಷ್ ಕೊಡ್ಬೇಕಣ್ಣ ನೀನು, ಇನ್ನೂ ಮರಿ ಬರ್ತಿದ್ಯಲ್ಲ. ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಎಲ್ಲ ಇಷ್ಟಕ್ಕೆ ರೋಗ, ಇಮಿಡಿಯೇಟ್ ಆಗಿ ಫೋಟೋ ಕಳಿಸಿರು, ಅಲ್ಲಿಗಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹ್ಮ್ ನೋಡಿ ಸಾ, ಇಲ್ಲಿಗೆ ನಿಂತೈತೆ, ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಿಲ್ಲ. ಅಂದ್ರೆ ಇವ್ರಿಗೆ ಏನು ಅನುಭವ ಇಲ್ಲ ಸಾ, ಅದು ಪ್ರಾಬ್ಲಮ್. ಸ್ಟಾರ್ಟಿಂಗ್ ಸ್ಟೇಜ್ ಗಳಲ್ಲಿ ರೋಗಗಳನ್ನ ಗುರುತಿಸಿಬಿಟ್ರೆ ಇಷ್ಟೊಂದು ಆಗೋದಕ್ಕೆ ಯಾರು ಬಿಡ್ಕಂತಾರೆ. ಸೊ ನೇರವಾಗಿ ಫ್ಲಾಟ್ ಈಗಿದೆ, ಸೊ ಎಲ್ಲ ಕವರ್ ಆಗಿದೆ ನೋಡಿ ಸರ್. ಇಲ್ಲಿ ಫಸ್ಟ್ ಹುಟ್ಟಿರೋದಿದ್ರೆ ಒಳಗಡೆ ಹೋಗಕ್ಕಾಗ್ದಂಗೆ ಆಗ್ತಿರ್ಲಿಲ್ಲ. ನಮ್ದೆಲ್ಲ ಟಾರ್ಗೆಟ್ ಹೆಂಗಿರುತ್ತೆ ಅಂತ ಅಂದ್ರೆ ಅಶ್ವಥ್ ಅವ್ರೆ, ಮಿನಿಮಮ್ ಸ್ಟೇಟ್ ನಿಮ್ಮಿಂದ ಮಿಸ್ಟೇಕ್ ಆಗಿಲ್ಲ, ಅದು ನಮ್ಮಿಂದೆ. ಅದು ಟೈಮ್ ಅದು ಒಂದ್ 4 ದಿವಸ ಗ್ಯಾಪ್ ಒಳಗೆ ಆಗೋಗುತ್ತೆ. ಅದೇ ಅದೇ ಎಡವಟ್ಗಳು ಸ್ಟಾರ್ಟಿಂಗ್ ಇಮಿಡಿಯೇಟ್ಲಿ ಕೊಟ್ಬಿಟ್ರೆ ಈ ಸಮಸ್ಯೆಗಳೆಲ್ಲ ಇರಲ್ಲ. ಇನ್ನೂ ಇಳುವರಿ ತೂಕ ಫುಲ್ ರೈಸ್ ಆಗುತ್ತೆ. ಅಕ್ಷಯ ಪೊಟಾಷ್ ಕೊಡ್ಬೇಕು, ಯಾವ್ದು ಪೊಟಾಷ್ ಕೊಟ್ರೆ ಏನ್ ಮಾಡ್ತೀರ, ನಮ್ ಬ್ರ್ಯಾಂಡ್ ಕೊಡ್ಬೇಕಷ್ಟೇ. ಇಲ್ಲ ಚೆನ್ನಾಗೈತ ಬಿಡಿ ಸರ್. ಅದು ಹೆಂಗೆ ಅಂತಂದ್ರೆ ಜನ ನನಗೆ ರೋಡಲ್ಲಿ ಹೋಗ್ತಾರಲ್ಲ ನೋಡಿರೋರು, ಇದೇನ್ ಹಂಗಿತ್ತು ಏನ್ ಹಿಂಗಾಗಲ್ಲ, ಹಂಗಿತ್ತು ಶುಂಠಿ ಏನ್ ಹಿಂಗಾಗೈತಲ್ಲ, ಏ ಯಾರಿದು ಕೊಡ್ತಾ ಇರೋರು ಅಂತಂದ್ರೆ ತಿಪ್ಟೂರವರು ಧರಣೇಶ್ ಅನ್ಬಿಟ್ಟು ಅಲ್ಲಿಂದ ಬಂದು ನಮ್ಗೆ ಸಲಹೆ ಕೊಟ್ಟು ಗಿಡ ಉಳಿಸ್ಕೊಟ್ರು ಅಂತ ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ. ಲೈವ್ ನೋಡಿದಿರ ನೋಡಿದಿರಿ ನೀವು ಏನೇನ್ ಪ್ರಾಡಕ್ಟ್ ಕೊಟ್ಟಿದ್ದೀರಾ ಹೇಳಿ ಒಂಚೂರ ನೋಡೋಣ ಸರ್. ಹೆಸರುಗಳು ಮರ್ತು ಬಿಟ್ಟಿದ್ದೀನಿ. ಹೋಲಿ ಎಷ್ಟೆಷ್ಟು ಲೀಟರ್ ಕ್ಯಾನ್ಗಳು ಸರ್? 1 ಲೀಟರ್ ಕ್ಯಾನ್ಗಳು ಕೊಟ್ಟಿದ್ದೀರಿ, 5 ಲೀಟರ್ ಕ್ಯಾನ್ಗಳು ಕೊಟ್ಟಿದ್ದೀರಿ. 5 ಲೀಟರ್ ಎಷ್ಟು ಎಷ್ಟು ತರದ್ ಕೊಟ್ಟಿದ್ದೆ ಸರ್? 3-4 ಕ್ಯಾನ್ ಕೊಟ್ಟಿದ್ದೀರಿ ಸರ್. 4 ಕ್ಯಾನ್ ಅಕ್ಷಯ ಎನ್ ಪಿ ಕೆ, ಅಕ್ಷಯ ಪಿ ಎಸ್ ಪ್ಲಾಂಟೇಶನ್ ಸ್ಪೆಷಲ್, ಮತ್ತೆ ಅಕ್ಷಯ ಎನ್ ಪಿ ಕೆ, ಅಕ್ಷಯ ಯುಮಿಕ್ ಗ್ರೀನ್, ಮತ್ತೆ ಅಕ್ಷಯ ಬಯೋಪೊಟಾಷ್. ಈಗ ಬಯೋಪೊಟಾಷ್ ಮತ್ತೆ ಯುಮಿಕ್ ಗ್ರೀನ್ ಕೊಡಬೇಕು. ಹ್ಮ್ ನಡೀರಿ ಸರ್, ಅಲ್ಲಿ ಅಲ್ಲದ್ ನೋಡೋಣ. 2 ಅಲ್ಲದು ಸರ್, ಇವ್ರು ಕೇಳಿ ಪೂರ್ತಿ ಎಲ್ಲ ಸುಟ್ಟೋಗ್ತಿತ್ತು ಬಿಸಿಲಿಗೆ ಸರ್. ನಮ್ಗಿಂತ ಅವ್ರದ್ದು ಹೋಗಿಬಿಟ್ಟಿತ್ತು. ಇನ್ನೇನಿಲ್ಲ ಸರ್, ಇವ್ರದ್ದು ನಮ್ಗೆ ಫೋನ್ ಸಿಗಲ್ಲ. ನಾನು ಅಂತೀನಿ ಸುಮಾರು ಜನಕ್ಕೆ ಸಿದ್ದರಾಮಯ್ಯ ಫೋನ್ ಎತ್ತಾನೆ, ಇವ್ರು ಎತ್ತವಲ್ರಲ್ಲಪ್ಪ ಅಂತೀನಿ. ಇವ್ರು ಎತ್ತವಲ್ರಲ್ಲ ಅಂತ ಅಂದ್ರೆ ನಾವೇ ಮಾಡೋಣ, ಒಬ್ರ ಇಬ್ರ ಅಲ್ಲ ಇತ್ತು ಸರ್. ಅದು ಈ ವರ್ಷ 8,000 ಎಕರೆ ಕಣ್ರಿ ಶುಂಠಿ ನೋಡ್ಕೊಂತಿರೋದು. ಈಗ ಹೇಳಿ ನಾನು ಫೋನ್ ಎತ್ತಲ್ಲ ಅಂದ್ರೆ ಕಾರಣ 8,000 ಎಕರೆ ಶುಂಠಿ ನೋಡ್ಕೊಂತಿರೋದು. ದಿನ ಬರೀ ಇನ್ನು 300 ಜನ ಫೋನ್ ಮಾಡಿದ್ರು ಫೋನ್ ಎತ್ತಕ್ಕಾಗ ಎತ್ತಲ್ಲ. ನಾನು ಇಂಥ ದಿವಸ ಅಂತ ಕ್ಯಾಲೆಂಡ್ರಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀನಿ, ಅಂತ ದಿವಸ ಕರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಈಗ ನಮ್ದು ಹೆಂಗೆ ಅಂದ್ರೆ ಈಗ ಮುಂದ್ ವರ್ಷಕ್ಕೆ ನಿಮ್ಮಿಂದ 10 ಜನ ರೈತರಿಗೆ ಕೊಡ್ಬೇಕು. ಈಗ ನಾವು ನಮ್ಮ ಬರೀ ಹಂಗ ಬೆಳೆದಿರೋದೆ ನಾವು. ಸರ್ ನಾನು ಒಂದೇ ಮಾತು ಹೇಳಿದ್ದೀನಿ, ನೀವು ಈಗ ಅಲ್ಲೇ ಬಂದು ನೋಡ್ಕೊಂಡು ಹೋಗಿ ಜಮೀನೆಲ್ಲ ಅವರು ಸೊಪ್ಪು ಗೊಬ್ಬರ ಹಾಕೊಂಡು ಅಲ್ಲೇ ಮುಂದಕ್ಕೆ ಬಿಟ್ಕೊಂಡಿದ್ದಾರೆ. ಅವ್ರಿಗೆ ಒಂದೇ ಮಾತು ಹೇಳಿದ್ದೀನಿ, ಧರಣೇಶ್ ಅವ್ರನ್ನವ್ರು ಕರೆಸ್ತೀನಿ, ಅವ್ರ ಗೈಡ್ ಲೈನ್ಸ್ ಬೆಳೀತಾ ಆದ್ರೆ ಮಾತ್ರ ಮಾಡಿ. ಅವ್ರ ಇವ್ರ ಮಾತಿಗೆ ನಾವು
ಅಂತ ಮಾಡೋದೇ ಆದ್ರೆ ಬರ್ಬೇಡಿ ಕರಪ್ಪ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಸುರಿತಾರೆ ಸರ್. ಸರ್ ಇಲ್ಲೆಲ್ಲ ಹುಟ್ಟಿದ್ದು ಎರಡೆರಡೆ ಗಿಡ ಸರ್, ಇದು ಬರೀ ಎರಡೆರಡೆ ಗಿಡ, ಒಂದು ಎರಡು ಮಿಗ್ರೇನು ಬಯೋಪೊಟ್ಯಾಶ್ ಕೊಡಿ ಇನ್ನೊಂದು ರೌಂಡ್. ಇಲ್ಲ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋ ಇಳುವರಿ ರೀಚ್ ಆಗಲ್ಲ. ಗಿಡ ಇರುತ್ತೆ ಕೆಳಗಡೆ, ಬಟ್ ಗೆಡ್ಡೆ ಬರಬೇಕಲ್ಲ ನಮಗೆ.